ಈಗ ನಮ್ಮೆಲ್ಲರನ್ನ ಲಂಕೆಗೆ ಕರ್ಕೊಂಡು ಹೋಗ್ತಿದ್ದೀರಾ ಹೋಗೋಣ ಅನ್ಕೊಂಡಿದ್ದೀವಿ ಎಲ್ಲಾ ವೀಕ್ಷಕರಲ್ಲಿ ವಿಶೇಷ ಅಂದ್ರೆ ಇವತ್ತಿನ ದಿವಸ ಆಂಜನೇಯನ ಮಹಿಮೆಯನ್ನ ಸಾಕಷ್ಟು ತಿಳ್ಕೊಂಡಿದಾರೆ ರಾವಣ ಲಂಕೆಯಲ್ಲಿ ಕೂತಾಗ ಆ ರಾವಣ ಸೀತಾಮನವರನ್ನ ತಗೊಂಡು ಹೋದಾಗ ಇಟ್ಟಿದ್ದ ಜಾಗ ನಿಮಗ್ ತೋರಿಸ್ಲಿಲ್ಲ ಆ ಸೀತಾಂನವ್ರಿಗೆ ವಿಶೇಷವಾಗಿ ಜಲಪಾತದ ಮಧ್ಯಭಾಗದಲ್ಲಿ ಒಂದು ಹಳ್ಳವನ್ನು ಮಾಡಿ ಅಲ್ಲಿ ಒಳಭಾಗದಲ್ಲಿ ಇಟ್ಟ ಅಂದರೆ ಇವನು ವಿರಾಟ ರೂಪದಲ್ಲಿದ್ದಾಗ ಅವನು ಹೀಗೆ ಕೈಯಲ್ಲಿ ಎತ್ಕೊಂಡು ಹೋದಾಗ ಆ ಸೀತಾಂನ ಇಷ್ಟು ಪುಟ್ಟದಾಗಿದ್ದಾಗ ಹೀಗಾಗ ಅದರೊಳಗೆ ಇಟ್ಟ ಅಂದರೆ ಏನು ಹೇಳಿದೆ ನಿಮಗೆ ವಿಶೇಷವಾಗಿ ಒಂದು ಐನೂರು ಜನ ಕೂತ್ಕೊಳ್ಳೋ ಅಷ್ಟು ಗೂಡು ಆಗಿದೆ ಅಲ್ಲಿ ಅವನು ಹೀಗೆ ಅಂದಿದ್ರೆ ಸಾಕು ಹೆಂಗಿರುತ್ತೆ ಅಲ್ಲಿ ಹೋಗಿಟ್ಟ ಆ ಜಾಗ ಇವತ್ತಿಗೂ ವಿಶೇಷವಾಗಿ ಜಲಪಾತ ಇಲ್ಲಿ ರಾವಣ ಸ್ನಾನ ಮಾಡ್ತಾ ಇದ್ದಿದ್ದಾಗಲಿ ಅವನು ನಡ್ಕೊಂಡು ಬಂದು ಅಂತ ಹಿಂಗೆ ಕೂತ್ಕೊಳ್ಳೋದಾಗ್ಲಿ ಅವನು ಹೀಗೆ ಕೂತ್ಕೊಂಡು ಸ್ನಾನ ಮಾಡ್ತಿದ್ದ ಈ ಜಲಪಾತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವನು ಕೂತ್ಕೊಂಡು ಆ ಸ್ನಾನ ತನ್ನ ನೀರು ಮೇಲೆ ಬೀಳ್ತಾ ಇದ್ದರೆ ಆ ಬೆಟ್ಟಗಳು ಹಿಂಗೆ ಜರಗಿ ಒಳ್ಳೆ ಸಿಂಹಾಸನ ಥರ ಎಷ್ಟು ಆಳವಾಗಿದೆ ಎಷ್ಟು ಎತ್ತರವಾಗಿದೆ ಲೆಕ್ಕ ಹಾಕಿ ಅದಕ್ಕೋಸ್ಕರ ಶವರ್ಭಾತ್ ಇವತ್ತೇನು ನೀವು ಉಪಯೋಗಿಸ್ತಿದ್ರೆ ಆ ಕಾಲದಲ್ಲಿ ರಾವಣನ ಶವರಭಾತ್ ಅಂತ ಅನ್ಕೋಬೋದು ಅದಕ್ಕೆ ಇಂಥ ಒಂದು ಕ್ಷೇತ್ರದಲ್ಲಿ ಅದೊಂದು ದರ್ಶನ ಎರಡನೇದಾಗಿ ಇಲ್ಲಿ ಶ್ರೀಲಂಕಾಲಿ ಕ್ಯಾಂಡಿ ಅಂತಿದೆ ಆ ಕ್ಯಾಂಡಿ ಅನ್ನೋದು ಯಾವ ಜಾಗ ನಾವೆಲ್ಲ ನೋಡದೇ ಇರತಕ್ಕಂಥ ವಿಚಾರ ಅಂತಲ್ಲ ಇಂದ್ರಜಿತ ತಾನೇನು ಮಾಡಿದ್ದೆ ಅಶೋಕವನದಲ್ಲಿ ಎಲ್ಲವೂ ಆಂಜನೇಯ ಭಸ್ಮ ಮಾಡಿದೆ ಆದರೆ ಇಂದ್ರಜಿತ ಇದ್ದಿದ್ದು ಅಶೋಕವನದ ಪಕ್ಕ ಭಾಗದಲ್ಲಿ ಇವನ ಮೇಲ್ಭಾಗ ಕೋಟೆ ಅಂತ ಇತ್ತು ಆ ಕೋಟೆಯ ಮೇಲ್ಗಡೆ ಇವನು ವಿರಾಜಮಾನವಾಗಿದ್ದ ಕುಂಭಕರ್ಣನಿಗೂ ಇಂದ್ರಜಿತ್ಗೂ ಇರತಕ್ಕಂಥ ಮಧ್ಯಭಾಗದಲ್ಲಿ ಅಲ್ಲಿ ದೊಡ್ಡ ಜಲ ಅಂದರೆ ಇಂದ್ರಜಿತ ಏನು ಮಾಡಿದ್ದ ಕುಂಭಕರ್ಣನಿಗೆ ಆಗ ಬೇಕಾಗಿರ್ತಕ್ಕಂಥದ್ದೇನು ಚಿಕ್ಕಪ್ಪನಿಗೆ ವಿಶೇಷವಾಗಿ ನೀರು ಬೇಕಾಗಿತ್ತು ಅಲ್ಲಿ ಸೌಕರ್ಯಗಳು ಬೇಕಾಗಿತ್ತು ಅದೆಲ್ಲ ಮಾಡಬೇಕು ಅದಕ್ಕೆ ಕುಂಭಕರ್ಣ ನಿದ್ರಾವಸ್ಥೆ ಏನು ಮಾಡ್ತಿದ್ದ ಸಣ್ಣ ಪುಟ ನಿದ್ರೆ ಅಲ್ಲ ಬಹಳ ಗಾಢ ನಿದ್ರೆ ಅವ್ನು ಮಲ್ಕೊಂಡೆ ಹೆಂಗಿರ್ತಾನೆ ಕುಂಭಕರ್ಣ ಆನೆಗಳೇ ಅವನ ಮೇಲೆ ಹೋಗ ಎಬ್ಬಿಸ್ಬೇಕಾಗಿತ್ತು ಆರು ತಿಂಗಳು ನಿದ್ರೆ ಅಲ್ವೇ ಅದಕ್ಕೋಸ್ಕರ ಇಲ್ಲಿ ವಿಶೇಷ ನೀವು ತಮಾಷೆ ಗೊತ್ತಾ ಪ್ರಕೃತಿನೂ ಅಷ್ಟೇ ಚೆನ್ನಾಗಿ ಸಹಕರಿಸ್ತು ಅನ್ನೋದಕ್ಕೆ ಇವತ್ತು ಸಾಕ್ಷಿ ರೂಪ ಆರು ತಿಂಗಳು ಬೆಟ್ಟದ ಮೇಲೆ ನೀರು ಇರುತ್ತಪ್ಪ ಆರು ತಿಂಗಳು ನೀರೇ ಇರಲ್ಲ ಅದೆಷ್ಟು ಚೆನ್ನಾಗಿ ಉಕ್ಕತ್ತೆ ಅಂತೀರಾ ಆ ಸಮಯಕ್ಕೆ ಕುಂಭಕರ್ಣ ನೀರಿಗೆ ನೀನ್ ಹೇಳ್ತಾನೆ ಅಂದ್ರೆ ನೀರಿಗೂ ಭಯ ಆಗೋಗಿದೆ ಅಲ್ಲಿ ಹೋಗಿ ಆ ನೀರು ತಗೊಂಡು ಕುಡಿಬೇಕು ಕುಂಭಕರ್ಣ ಆಂತ ಇವನು ಎದ್ದಾಗ ಆ ಪುಟ್ಟು ಪುಟ್ಟ ಬಾತ್ರೂಮ್ಗಳಲ್ಲಿ ವಿಶೇಷವಾಗಿ ಸ್ನಾನ ಚೌಕರಿಗಳನ್ನು ಆ ಪಾತ್ರೆಗಳ ಸಮೇತ ಅಂದರೆ ಅವನು ಊಟ ಉಪಚಾರ ಮಾಡ್ತಿರೋ ಪಾತ್ರೆಗಳು ಕೂಡ ಇವತ್ತಿನ ಸಹ ಕಲ್ಲಲ್ಲಿ ಅಂದರೆ ಇದೆಲ್ಲ ಜಾಗ ಏನು ಮಾಡಿದ್ದಾರೆ ಇವತ್ತು ಬೌದ್ಧಿಸಮ್ ಆಕ್ರಮಿಸ್ಕೊಂಡಿದ್ದಾರೆ ಆ ಪಾತ್ರೆಗಳನ್ನ ನಾವೇನು ನೋಡ್ತೀವಿ ಅದೇ ಪಾತ್ರೆಗಳು ಇವರು ಬೌದ್ಧಿಸಮಲ್ಲಿ ನೀರುಗಳನ್ನು ತುಂಬಿಸಿ ಬುದ್ಧನ ಮುಂದೆ ಇಟ್ಟ ಹಾಗೆ ಬುದ್ಧ ವಿರಾಜಮಾನವಾಗಿ ನಿದ್ರಾವಸ್ಥೆಯಲ್ಲಿದ್ದ ಅಂದರೆ ಶ್ರೀಮನ್ನಾರಾಯಣ ಆ ಕಾಲದಲ್ಲಿ ನಿದ್ರೆ ಮಾಡ್ತಾ ಇವ್ರು ಏನು ಮಾಡ್ಬಿಟ್ರು ಬುದ್ಧ ಅಂತ ಮಾಡಿ ಇಟ್ಬಿಟ್ರು ಆ ಬುದ್ಧ ದೊಡ್ಡದಾಗಿ ನೋಡ್ಬೋದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಲೀಪಿಂಗ್ ಬುದ್ಧ ಇದೆಲ್ಲ ಆ ಕ್ಯಾಂಡಿಯ ಬಗ್ಗ ಭಾಗದಲ್ಲಿ ಅದಾದ ಮೇಲೆ ನಿದ್ರಾವಸ್ಥೆಯಗಿಂತನೂ ಈ ಬುದ್ಧನಿಗೆ ವಿಷ್ಣು ರೂಪ ಅಂತಲೇ ಹೇಳೋಕ್ಕೆ ಬೌದ್ಧೇಶು ಬುದ್ಧ ಬುದ್ಧೇಶು ಸ್ವಯಂ ವಿಷ್ಣು ದಿವಾಕರ ಸ್ವರೂಪೇ ಬ್ರಹ್ಮತೇಜಸ್ಸು ಅಂತ ಹೇಳಿ ಶಂಕರಾಚಾರ್ಯ ಹೇಳಿದ್ರು ಇಲ್ದೇ ನಾವೆಲ್ಲ ಏನ್ ಮಾಡ್ತಿದ್ವಿ ಗೊತ್ತಾ ಬುದ್ಧಂ ಶರಣಂ ಗಚ್ಚಾಮಿ ಅಂತೆಲ್ಲ ಹೊರಟೋಗ್ತೀವಿ ಒಂದೊಂದು ಸಲ ಅನಿಸುತ್ತೆ ನಿಜಾಪ ಹೀಗೆ ಇದ್ದೀರೆ ಚೆನ್ನಾಗಿರ್ತೀವಿ ಯಾಕೆಂದರೆ ಎಲ್ಲ ನೂರೆಂಟು ಜಾತಿ ಮತ ಭೇದ ಇರ್ತಿರಲ್ಲ ಎಲ್ಲರೂ ಒಂದೇ ಡ್ರೆಸ್ ಹಾಕ್ಕೊತಿದ್ವಿ ಒಂದೇ ಸಮ ಇರ್ತಿದ್ವಿ ರಾಜಕೀಯನೂ ಇರ್ತಿರ್ಲಿಲ್ಲ ಅನ್ಸುತ್ತೆ ಎಲ್ರಿಗೂ ಒಂದೇ ಸಮ ಇರ್ತಾ ಇದ್ದು ಅದಕ್ಕೆ ಭಗವಂತ ಒಂದೊಂದ್ಸಲಿ ಹೀಗೆ ಯಾಕೆ ಕಲ್ಪಿಸ್ಕೊಡ್ತಾನೆ ಅವ್ರ ಜನಾಂಗದಲ್ಲಿ ಯಾಕೆ ಎಷ್ಟು ಡಿಸಿಪ್ಲಿನ್ನು ಅಂದರೆ ಅಲ್ಲಿ ನೋಡಿದಾಗ ಭಗವಂತ ನೋಡು ಒಂದು ಕಡೆ ಡಿಸಿಪ್ಲಿನ್ ಇದೆ ಇನ್ನೊಂದು ಕಡೆ ಯಾಕಿಲ್ಲ ಅಂದ್ರೆ ನೀವು ಮಾಡ್ತಕ್ಕಂಥ ದೌರ್ಜನ್ಯಗಳು ಹೀಗೆಲ್ಲ ಗೊಂದಲದಲ್ಲಿ ಬಿಟ್ಟು ಹೋಗ್ತೀರಾ ಒಂದೇ ತರ ಜೀವನ ಮಾಡ್ತೀರಾ ಅಂತ ದೇವರು ಇದು ಬೇಕಾ ಇದು ಬೇಕಾ ಅಂತ ಎರಡು ತೋರಿಸ್ತಾನೆ ರಾಜಕೀಯ ಎಲ್ಲ ಬಂತು ಕೃಷ್ಣ ಜನ್ಮದಿಂದ ಅದಕ್ಕೆ ಕೃಷ್ಣ ಪರಮಾತ್ಮನ ನಾವು ಯಾಕೆ ಇವಾಗ ನೆನೆಸ್ಕೊಂತೀವಿ ಅಂದರೆ ಇಲ್ಲಿ ವಿಶೇಷವಾಗಿ ಒಂದು ಕೃಷ್ಣ ಆಲಯ ಕೂಡ ಇತ್ತು ಆ ಕೃಷ್ಣ ಆಲಯನ ಏನು ಮಾಡಿದ್ರು ಗೋಲ್ಡನ್ ಕೃಷ್ಣ ಅಂದರೆ ಗೋಲ್ಡನ್ ಕೃಷ್ಣನ್ನ ಏನು ಮಾಡಿದ್ರು ಕದ್ದುಕೊಂಡು ಹೋಗಿ ವೆಸ್ಟ್ ಜರ್ಮನಿಯವರು ಇಟ್ಕೊಂಡ್ಬಿಟ್ರು ಆ ಕೃಷ್ಣನ ಫ್ಲೂಟ್ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಔಪಾಸನೆಯಲ್ಲಿ ಒಂದು ಕಲ್ಲು ಬಂಡೆ ಇದ್ದಾಗೆ ಎಷ್ಟು ದೊಡ್ಡ ಫ್ಲೂಟಪ್ಪ ಅಂದರೆ ಅದು ಆ ಕಾಲದಲ್ಲಿ ಕೃಷ್ಣನ ಗೋಲ್ಡನ್ ಫ್ಲೂಟ್ ಅದಕ್ಕೋಸ್ಕರ ಇವತ್ತು ಅದನ್ನು ಆ ಸೆರೆಮನೆಯಲ್ಲಿ ಆ ಮೇಲ್ಗಡೆ ಇರ್ತಕ್ಕಂಥ ಅರ್ಮನೆಯಲ್ಲಿ ಇಟ್ಟಿದ್ದಾರೆ ಅದನ್ನು ನೋಡಕ್ಕೆ ಹೋಗಕ್ಕೆ ಬಹಳ ಜನ ಆ ಒಂದು ದೈವ ದರ್ಶನಕ್ಕೆ ಎಲ್ಲ ಜನ ಸೇರ್ತಾರೆ ಯಾವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿ ದಿವಸ ಅದಾದ ಮೇಲೆ ಅದೇ ರೀತಿಯಾಗಿ ನಾವೇನ್ ಬಲಿಪಾಡ್ಡಿಮೆದಾರಿಸ್ತೀವಿ ಆ ಸಮಯದಲ್ಲಿ ಇಲ್ಲಿ ಕೇರಳ ಪ್ರಾಂತದವರು ಯಾವಾಗಲೂ ಹೋಗ್ತಾರಲ್ಲ ಆ ತರದ ಒಂದು ಜಾತ್ರೆ ದೊಡ್ಡ ಜಾತ್ರೆ ನಡೆಯುತ್ತೆ ಅಂತ ಒಂದು ಸಮಯದಲ್ಲಿ ಜನ ಜಾಗೃತಿ ಕೃಷ್ಣನ ಕೊಳಲು ಓಪನ್ ಮಾಡ್ತಾರೆ ಅವರು ಇದನ್ನು ನೋಡೋಕ್ಕೆ ಅವಕಾಶ ಆ ಜಾತ್ರೆ ಆ ಬೆಟ್ಟದ ಮೇಲೆ ಆ ಟ್ರಕ್ಕಿಂಗ್ ಮಾಡಿಕೊಂಡು ಹೆಂಗಪ್ಪ ಹತ್ತೋದಲ್ ಜನ ಇಷ್ಟು ಜನ ಆ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾರೆ ನೋಡಿ ಅದಕ್ಕೆ ಹೇಳೋದು ಭಗವಂತಂದೇ ನಾವು ಹೋಗೋಣ ಅಂತ ಹೋದ್ವಿ ಆದ್ರೆ ಏನು ಮಾಡಿತ್ತು ಮಧ್ಯಾಹ್ನವಾಗಿಂದ ಬಾಗ್ಲಾಕಿತ್ತು ಸದ್ಯ ಕೆಳಗವರೆಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ